ಸದಲ್ಗಾ ಪಟ್ಟಣದಲ್ಲಿ ಸಂಪೂರ್ಣ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಸರ್ಕಾರದ ಆದೇಶಗಳನ್ನು ಸಾರ್ವಜನಿಕರು ಪಾಲನೆ ಮಾಡಿದ್ದಾರೆ ಸದಲ್ಗಾ ಪಟ್ಟಣದಲ್ಲಿ ಸರ್ಕಾರದ ಆದೇಶ ಲಾಕ್ಡೌನ್ ಸಂದರ್ಭದಲ್ಲಿ ಸಂಪೂರ್ಣ ಅಂಗಡಿ ಬಂದ್ ಹಾಗೂ ವಿನಾಕಾರಣ ಓಡಾಡುವ ವಾಹನಗಳು ಸ್ಥಗಿತಗೊಳಿಸಲಾಗಿದೆ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಘೋಷಿಸಿದ ಹದಿನಾಲ್ಕು ದಿನಗಳ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಸದಲ್ಗಾ ಪಟ್ಟಣದಲ್ಲಿ ಜನರಿಗೆ ಬೇಕಾಗುವ ಗೃಹೋಪಯೋಗಿ ವಸ್ತುಗಳು ಆಹಾರ ಧಾನ್ಯ ತರಕಾರಿ ಕಾಯಿಪಲ್ಲೆ ಮುಂಜಾನೆ ಹತ್ತರವರೆಗೆ ಕೊಂಡುಕೊಳ್ಳಲು ಅವಧಿ ನೀಡಲಾಗಿತ್ತು ಹತ್ತು ಗಂಟೆಯ ನಂತರ ಪಟ್ಟಣದ ಅಂಗಡಿಗಳು ತರಕಾರಿ ವ್ಯಾಪಾರಸ್ಥರು ಹಣ್ಣು ವ್ಯಾಪಾರಸ್ಥರು ಬೇಕರಿ ಕಿರಾಣಾ ಅಂಗಡಿ ಇವೆಲ್ಲವುಗಳು ಹತ್ತು ಗಂಟೆಯ ನಂತರ ಬಂದ್ ಮಾಡಲಾಯಿತು ಆಸ್ಪತ್ರೆಗಳು ಮೆಡಿಕಲ್ ಶಾಪ್ ಬ್ಯಾಂಕುಗಳು ಸೊಸೈಟಿಗಳು ಪಡಿತರ ಅಂಗಡಿ ಇವುಗಳು ಮಾತ್ರ ಪ್ರಾರಂಭ ಇರುತ್ತವೆ ಹಾಗೂ ಹೋಟೆಲ್ಗಳಲ್ಲಿ ಪಾರ್ಸಲ್ ನೀಡಲು ಮಾತ್ರ ಅವಕಾಶ ನೀಡಲಾಗಿದೆ ಬಸ್ ಸಂಚಾರವಿಲ್ಲದೆ ಇರುವುದರಿಂದ ಬಸ್ ನಿಲ್ದಾಣ ಕೂಡ ಖಾಲಿ ಖಾಲಿ ಕಾಣುತ್ತಿದೆ ಇದರ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಪಿಎಸ್ಐ ಆರ್ವ ಬಿಳಗಿ ಮತ್ತು ಸಿಬ್ಬಂದಿ ವರ್ಗ ಹಾಗೂ ಪುರಸಭೆ ಮುಖ್ಯಾಧಿಕಾರಿ ಪಿ ಎ ಕಲ್ಯಾಣ್ ಶೆಟ್ಟಿ ಮತ್ತು ಸಿಬ್ಬಂದಿ ವರ್ಗ ಇವರು ಸರ್ಕಾರದ ನಿಯಮವನ್ನು ಖಡಕ್ ಜಾರಿಗೊಳಿಸಿದ್ದು ಸದಲ್ಗಾದಲ್ಲಿ ಯಶಸ್ವಿ ಬಂದ್ ಕಾಣಿಸಿ ಬರುತ್ತಿದೆ